ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇತ್ತು, ಹೀಗಾಗಿ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸ್ತಿದ್ದಾರೆ. ಆದರೆ ಸಿಎಂಗೆ ನನ್ನ ಅವಶ್ಯಕತೆ ಇಲ್ಲ, ಹೀಗಾಗಿ ಸಿಎಂ ನನ್ನ ಜೊತೆ ಮಾತನಾಡ್ತಾ ಇಲ್ಲ. ನನ್ನ ಅವಶ್ಯಕತೆ ಸಿಎಂಗೆ ಇಲ್ಲ, ಹೀಗಾಗಿ ಸಿಎಂ ನನ್ನ ಜೊತೆ ಮಾತನಾಡ್ತಿಲ್ಲ ಎಂದಿದ್ದಾರೆ. ಇನ್ನು ಸುಮಲತಾ ಬೆನ್ನಿಗೆ ನಾನು ನಿಂತಿಲ್ಲ. ಅವರ ಪ್ರಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬರೋದು ಅವರವರ ವೈಯಕ್ತಿಕ ಅಭಿಪ್ರಾಯ, ಆದರೆ ಅವರ ಪ್ರಚಾರಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸುಮಲತಾ ಅಂಬರೀಷ್ ಹಿಂದೆ ಚಲುವರಾಯಸ್ವಾಮಿ ಇದ್ದಾರೆ ಅನ್ನೋ ಹೇಳಿಕೆ ಎಂಬ ವಿಷಯ ಅಪ್ರಸ್ತುತ. ಕಳೆದ 10 ತಿಂಗಳಿಂದ ಬಹುಶಃ ಅದು ಸ್ವಲ್ಪ ಘರ್ಷಣೆ ಅಥವಾ ವ್ಯತ್ಯಾಸ ಇವೆಲ್ಲ ನಡೆದು ಅಂಬರೀಷ್ ಬಗ್ಗೆ, ಅಂಬರೀಷ್ ಕಳೆದ ಚುನಾವಣೆಯಲ್ಲಿ ಒಂದು ರೀತಿ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬಿಟ್ಟಿದ್ದೇ ಇದ್ದರು, ಕಾಂಗ್ರೆಸಲ್ಲೇ ಸಕ್ರಿಯವಾಗಿದ್ದರೂ ಸಕ್ರಿಯವಾದಂಥ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ, ಮತ್ತು ಇಂಡೈರೆಕ್ಟಾಗಿ ಅವರು ಮೆಸೇಜನ್ನು ಕೊಟ್ಟದ್ದನ್ನು ಮಾಧ್ಯಮದಲ್ಲೂ ನೋಡಿದ್ದೀರ. ಕುಮಾರ ಪರವಾಗಿ ಒಳ್ಳೆಯದಾಗಲಿ, ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆಶಿಸ್ತೀನಿ. ಬಟ್ ಚುನಾವಣೆ ಓಟ್ ಹಾಕಿದ ದಿವಸನೂ ಅವರು ಜನತಾದಳದ ಪರವಾಗಿನೇ ಒಂದು ಬೈಟ್ ಕೊಟ್ಟು ಬಂದಿದ್ದರು. ಅವರು ಅಂಬರೀಷು ನಮ್ಮ ಜೊತೇಲಿ ಇದ್ದಾರೆ ಅನ್ನೋ ಥರನೇ ಕುಮಾರಸ್ವಾಮಿನೂ ತೋರಿಸ್ಕೊಂಡಿದ್ದರು. ಮತ್ತು ಆಕಸ್ಮಿಕ ಅವರು ಸಾವಾದಾಗ ನಾನು ಜಿಲ್ಲೆ ಪರವಾಗಿ ಅನೇಕ ಬಾರಿ ಕೃತಜ್ಞತೆ ಹೇಳಿದ್ದೀನಿ. ನಾನು ಸಹ ಟಿವಿ ಮೂಲಕ ಮತ್ತು ಅವರಿಗೆ ವೈಯಕ್ತಿಕವಾಗಿ ಬೇರೆ ಸ್ನೇಹಿತರ ಮೂಲಕ ಬಾಡಿನ ಮಂಡ್ಯಕ್ಕೆ ತರ್ತಕ್ಕಂಥ ಸೂಕ್ತ ಅಂತ ರಿಕ್ವೆಸ್ಟ್ ಮಾಡಿದ್ರು. ಜನನೂ ಒತ್ತಡ ಮಾಡಿದ್ರು, ಅವರು ತಂದಿದ್ದಾರೆ. ಕೇಂದ್ರದ ನಿರ್ಮಲಾ ಸೀತಾರಾಮ್ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅವತ್ತರಲ್ಲಿ ಕಾರಣಕರ್ತರಾದಂಥ ಸರ್ಕಾರ, ಕುಮಾರಸ್ವಾಮಿ, ನಿರ್ಮಲಾ ಸೀತಾರಾಮ್ ಎಲ್ರಿಗೂ ನಾವು ಕೃತಜ್ಞತೆನ, ಅವ್ರ ಕುಟುಂಬನೂ ಹೇಳೋರೆ, ನಮ್ಮ ಜಿಲ್ಲೆ ಜನನೂ ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಇಶ್ಯೂ ಸ್ಟಾರ್ಟ್ ಆದದ್ದು ಅವ್ರ ಶ್ರದ್ಧಾಂಜಲಿ ಸಭೆಯಲ್ಲಿ. ನಮ್ಮನ್ನೆಲ್ಲ ಬಿಟ್ಟು ಕುಮಾರಸ್ವಾಮಿ ನೇತೃತ್ವದಲ್ಲೇ ಸಭೆ ಮಾಡಬೇಕು ಅಂತ ಹೊರಟಾಗ್ಲೂ ಅವ್ರು ಆಬ್ಜೆಂಟ್ ಆದದ್ದು, ಇವ್ರು ನಮ್ಮ ಪಕ್ಷದವರಲ್ಲ, ನಮಗೆ ಸಂಬಂಧ ಇಲ್ಲ ಅಂದದ್ದು. ಅವ್ರ ಜೊತೆ ಮಾತಾಡ್ಕೊಂಡು ವಿಶ್ವಾಸ ತಗೊಂಡು ಅವರನ್ನು ಪೊಲಿಟಿಕಲಿ ಇನ್ವಾಲ್ವ್ ಮಾಡ್ತಾರೋ ಮಾಡಲ್ವೋ ಅಥವಾ ಬೇರೆ ಕಡೆ ಕೊಡ್ತಾರೋ ಅಥವಾ ಕಾಂಗ್ರೆಸ್ಸಿನ ಕೊಡ್ತಾರೋ ಜೆ ಡಿ ಎಸ್ಸಿನ ಕೊಡ್ತಾರೋ ಕೊಯಲೇಷನ್ ಇದ್ರೂ ಬಿಕಾಸ್ ಆಫ್ ಅಂಬರೀಷ್ ಅನ್ನೋ ಒಂದಕ್ಕೆ ಮಾತಾಡ್ಕೊಂಡು ಹೋಗೋದಲ್ಲೇ ಅವ್ರು ಕ್ಯಾಂಡಿಡೇಟ್ ಆದರು. ನಾವ್ಯಾರು ಕ್ಯಾಂಡಿಡೇಟ್ ಮಾಡಿದವರಲ್ಲ, ಅವ್ರು ವೈಯಕ್ತಿಕವಾಗಿ ಅಭಿಮಾನಿಗಳು ಕಾರ್ಯಕರ್ತರು ಒತ್ತಡ ತಂದರು. ಅಭಿಮಾನಿಗಳು ಅವ್ರ ಪರ ಇರಬೇಕು, ಇರ್ತಾರೆ. ಕಾರ್ಯಕರ್ತರು ಕಳೆದ 10 ತಿಂಗಳ ಕೆಲವು ನಡವಳಿಕೆ, ಸರ್ಕಾರದ ತೀರ್ಮಾನಗಳು, ಈಗ ಮೈತ್ರಿ ಮೈತ್ರಿ ಮೈತ್ರಿ. ಪುಟ್ಟರಾಜ ಒಂದ್ಸಲ ನನ್ನ ಡೆಡ್ ಆರ್ಸ್ ಅಂದ, ಅವಾಗ ಯಾರೂ ಏ ಮೈತ್ರಿನಲ್ಲಿ ಇದ್ದೀವಿ ನಾವು ಹಿಂಗೆಲ್ಲ ಮಾತಾಡ್ಕೂಡ್ದಂತ ಯಾರೂ ಹೇಳಲೇ ಇಲ್ಲ. ನಮ್ಮ ಮುಖಂಡರು ಹೇಳಲಿಲ್ಲ, ಮುಖ್ಯಮಂತ್ರಿನೂ ಹೇಳಲಿಲ್ಲ. ನಾನು ಸೈನಿಕ ಇದಕ್ಕೆ ಹೋಗಿದ್ದೆ, ನಾನು ನಮ್ಮಲ್ಲಿ ತೀರ್ಕೊಂಡಾಗ, ಯೋಧ ತೀರ್ಕೊಂಡಾಗ ಹೋಗಿದ್ದೆ ಅಂತ್ಯ ಸಂಸ್ಕಾರಕ್ಕೆ. ನಾವೆಲ್ಲ ಕೂತಿದ್ದವಲ್ಲಿ ಗೌರವ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ನಾನೊಬ್ಬ ಸೀನಿಯರ್ ಲೀಡರ್ ಇದ್ದೀನಿ, ಎಕ್ಸ್ ಎಮ್ ಪಿ ಎಕ್ಸ್ ಮಿನಿಸ್ಟ್ರ್ ಇದ್ದೀನಿ, ಪಕ್ಕದಲ್ಲಿ ನಮ್ಮ ನರೇಂದ್ರ ಸ್ವಾಮಿ ಇದ್ದಾನೆ, ಎಕ್ಸ್ ಮಿನಿಸ್ಟ್ರ್ ಇದ್ದಾನೆ. ಸೊ ನಮ್ಮಿಬ್ಬರನ್ನ ಅಲ್ಲಿ ಅಧಿಕಾರಿಗಳ ಹೆಸರನ್ನ ಗೌರವ ಸಮರ್ಪಣೆ ಮಾಡೋಕ್ಕೆ ಹೆಸರು ಹೇಳ್ತೀವಿ ಅಂದರೆ ಇವ್ರು ಬೇಡ ಅಂತಾರೆ ಅಂದರೆ ಇದಕ್ಕಿಂತ ನಾವೇನು ಹೇಳಬೇಕು ಅಂತ ನನಗೇನು ಗೊತ್ತಾಗಲ್ಲ. ಸರಿ, ಅವರು ಹೆಸರು ಹೇಳಿ ನಾನು ಗೌರವ ಸಮರ್ಪಣೆ ಮಾಡಿದ್ರೆ ನನಗೇನು ದೊಡ್ಡ ಕಿರೀಟ ಸಿಗಲ್ಲ. ನಮ್ಮ ಕರ್ತವ್ಯ, ನಮ್ಮ ಅದು ಮಾಡಬೇಕಾದಂಥದ್ದು, ಅವರೆಲ್ಲ ದೊಡ್ಡ ದೊಡ್ಡವರೆಲ್ಲ ಮಾಡಿದ್ಮೇಲೆ, ಅಧಿಕಾರ ಇರೋರೆಲ್ಲ ಮಾಡಿದ್ಮೇಲೆ ನಾವೆಲ್ಲರೂ ಇದ್ದಂಥ ಅವರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಒಟ್ಟಿಗೆ ಹೋಗಿ ಗೌರವ ಸಮರ್ಪಣೆ ಮಾಡಿದವು. ಹೊರಗಡೆ ಬಂದರೆ ಜನ ಕೇಳ್ತಾರೆ ಏನಣ್ಣ ಈ ಮೈತ್ರಿ ಧರ್ಮ ಅಂತೀರ, ಇದರಲ್ಲೂ ರಾಜಕಾರಣ ಮಾಡ್ತಾರಲ್ಲ ಅಂತ. ಇರಲಿ ಬಿಡ್ರಪ್ಪ, ಮುಖ್ಯಮಂತ್ರಿ ಇತ್ಕೊಂಡು ಮಾಡಿಸ್ತಾರಲ್ಲ ಅಂತ ಕೇಳಿದ್ರು. ಸರಿ, ಇರಲಿ ಬಿಡ್ರಪ್ಪ, ಅವೆಲ್ಲ ತಲೆಕರಿಸ್ಕೋಬೇಡಿ ಅಂತ. ಇಷ್ಟಾದ್ರೂ ಇವತ್ತು ಚುನಾವಣೆಯಲ್ಲಿ ಬಿಕಾಸ್ ಆಫ್ ಕಾಂಗ್ರೆಸ್ ಪಾರ್ಟಿ, ಬಿಕಾಸ್ ಆಫ್ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ನಮ್ಮ ದಿನೇಶ್ ಗುಂಡೂರಾವ್, ಡಿ ಕೆ ಅವರು ಇರ್ಬೋದು, ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಯಾವುದೇ ಒತ್ತಡಕ್ಕೆ ಒಳಗಾಗದಲ್ಲ ಗೌರವವಾಗಿ ನಾವೆಲ್ಲ ಇದ್ದೀವಿ. ನಮ್ಮ ಜಿಲ್ಲೆ ಜನ ಏನು ತೀರ್ಮಾನ ತಗೋತಾರೆ, ನನ್ನ ಕೇಳ್ತಗಳಲ್ಲ ಅಥವಾ ಇನ್ನೊಬ್ರು ಕೇಳ್ತಗಳಲ್ಲ, ಅವ್ರು ತಗೋತಾರೆ ಜನನ. ಕುಮಾರಸ್ವಾಮಿಯವ್ರು ನಿನ್ನೆ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ. ಸೊ ನನಗೆ ಗೊತ್ತಿದೆ ಕಾಂಗ್ರೆಸ್ಸು ಪೂರ್ಣ ಸಪೋರ್ಟ್ ಇದೆ, ಬಿ ಜೆ ಪಿ ಇದೆ, ರೈತ ಸಂಘ ಇದೆ, ಮೀಡಿಯಾ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾ. ಒಂದು ರೀತಿ ಅವರು ಚಾಲೆಂಜ್ ಆಗಿ ಹೇಳಿದ್ದಾರೆ. 23ಕ್ಕೆ ನಾನು ಮಾತಾಡ್ತೀನಿ, ಇವತ್ತು ಮಾತಾಡಲ್ಲ, ನನಗೆ ಗೊತ್ತಿದೆ ಗೆಟ್ ರಿಸಲ್ಟ್ ಅನ್ನೋ ಥರ ಹೇಳಿದ್ದಾರೆ. ನಿಮಗೂ ನೋಡಿದ್ದಾರೆ, ಬಟ್ ನಮ್ಗೆ ಆಸಕ್ತಿ ಇಲ್ಲ. ಕುಮಾರಸ್ವಾಮಿಗಿರೋ ಶಕ್ತಿ ನಮಗಿದೆ ಅಂತ ಹೇಳ್ಕೊಳ್ಳೋಷ್ಟು ನಾವು ಮೂರ್ಖರಲ್ಲ. ವಾಸ್ತವವಾಗಿ ಒಬ್ಬ ಪ್ರಧಾನಿ ಮಗ, ಪ್ರೆಸಿಡೆಂಟ್, ಮುಖ್ಯಮಂತ್ರಿ, ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ಜನ ಬೆಂಬಲನೂ ಇದೆ. ಬಟ್ ಅಲ್ಟಿಮೇಟ್ ಜನ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಒಪ್ಪಕ್ಕೂ ರೆಡಿ ಇದ್ದೀವಿ.
ನಾವೇನು ಹೀಗೇ ಮಾಡಬೇಕು ಅಂತ ತೊಡೆ ತಟ್ಕೊಂಡು ಚಾಲೆಂಜ್ ಮಾಡ್ಕೊಂಡು ನಮ್ಮ ಪತ್ರಿಕೆಯಲ್ಲಿ ನಾವು ಹೇಳಿಕೆ ಕೊಟ್ಕೊಂಡು ಯಾವುದೂ ಇಲ್ಲ. ನಮ್ಮ ಪಾರ್ಟಿ ನಮಗೆ ಅನೇಕ ಬಾರಿ ಚರ್ಚೆ ಆಗಿದೆ, ಅನೇಕ ಬಾರಿ ಮಾತನಾಡಿದ್ದಾರೆ, ಮೊನ್ನೆನೂ ಮಾತಾಡಿದ್ದೀವಿ. ಸೊ ಇನ್ನೂ ಒಂದು ಸಲ ಮಾತನಾಡ್ತಕ್ಕಂಥದ್ದಕ್ಕೆ ಪಾರ್ಟಿ ಡೈರೆಕ್ಷನ್ ಇದೆ, ಮಾತನಾಡ್ತೀವಿ. ಆದರೆ ನಮ್ಮ ಇತಿಮಿತಿ ಒಳಗಡೆ ಪಾರ್ಟಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ, ಗೌರವ ಕೊಡಬೇಕೋ, ಲೀಡ್ರಿಗೆ ಎಷ್ಟು ಅವ್ರ ಮಾತನ್ನು ಫಾಲೋ ಮಾಡಬೇಕೋ ಅದನ್ನು ನಾವು ಮಾಡ್ಕೊಂಡೆ ಬಂದಿದ್ದೀವಿ. ಬಟ್ ಆದರೆ ನಾವು ಅವರು ನಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಮೊದಲಿಂದನೂ ಇವತ್ತು ಸರ್ಕಾರ ಯಾವತ್ತಾಯಿತು ಅವತ್ತಿಂದನೇ ಬಹುಶಃ ನಾವು 38 ಸೀಟ್ ಇರೋರಿಗೆ 80 ಜನ ಇದ್ದಾರೆ, ನಾವು ಯಾಕೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟ ಮೇಲೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಬರಲೇ ಇಲ್ಲ? ನಾವು ಹಳೆ ಮೈಸೂರಿನಲ್ಲಿ ಜಿದ್ದಾಜಿದ್ದಿ ಮಾಡ್ಕೊಂಬಂದಿದ್ದೀವಿ. ಇವತ್ತಿಗೆ ನಾವು ದೇಶದ ರಾಜಕಾರಣನ ಅಥವಾ ವೈಯಕ್ತಿಕವಾದಂಥ ಇದನ್ನು ಬಿಡಬೇಕು ಅಂತೇಳಿ ಕ್ಲೋಸ್ ಮಾಡ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಅವ್ರ ಕಡೆಯವ್ರಿಗೂ ಸ್ಟೇಟ್ಮೆಂಟ್ ಮಾಡಿ ಹೇಳಿ ಅನೇಕ ಕಾರ್ಯಕರ್ತರ ತೊಂದರೆ ಆದದ್ದು, ಅನೇಕ ಅಭಿವೃದ್ಧಿ ಕೆಲಸದಲ್ಲಿ ತೊಂದರೆ ಆಗಿದ್ದು ಅವೆಲ್ಲನೂ ಒಂದು ವಿಶ್ವಾಸದಲ್ಲಿ ಹೋಗ್ಬಿಟ್ಟಿದ್ರೆ ಇವತ್ತು ಅದೇ ರೀತಿ ನಡ್ಕೊಂಡು ಹೋಗೋದು. ಅದನ್ನು ಮಾಡಲಿಲ್ಲ. ಅದಾದಮೇಲೆ ಒಂದು ಡೈರಿನಲ್ಲಿ ರೆಕ್ರೂಟ್ಮೆಂಟ್ ಹಾಸನದಲ್ಲಿ ಮಾಡ್ತಾರೆ, ಮಂಡ್ಯದಲ್ಲಿ ಮಾಡಲಿಲ್ಲ ರೆಕ್ರೂಟ್ಮೆಂಟ್ ನಿಲ್ಲಿಸಿದ್ರು. ಅದಾದಮೇಲೆ ಅವರು ಬೈ ಎಲೆಕ್ಷನಲ್ಲಿ ನಾವೆಲ್ಲರೂ ಸಹ ಶಿವರಾಮೇಗೌಡನಿಗೆ ಮಾಡಿದಾಗ, ಬಟ್ ಮುಖ್ಯಮಂತ್ರಿ ಪ್ರವಾಸ ಟೈಮ್ನಲ್ಲಿ ನಮ್ಮ ಕಾಂಗ್ರೆಸ್ನ ಯಾರನ್ನೇ ಮುಖಂಡ್ರನ್ನ ಅವರು ವೇದಿಕೆ ಆಹ್ವಾನ ಮಾಡಲಿಲ್ಲ. ಸೊ ಈ ಥರದ್ದೆಲ್ಲವೂ ನಡೆದ್ರೂ ನಾವು ಇದಾದೋ ಬೈ ಎಲೆಕ್ಷನಲ್ಲಿ ಗೆದ್ದ ಮೇಲೂ ಸಹ ನಮಗೇನು ಕೃತಜ್ಞತೆನ ಹೇಳಲೇ ಇಲ್ಲ. ಸೊ ಒಂದು ಟೀಕಾ ಕಾಲ್ ಮಾಡಲಿಲ್ಲ. ಅದಾದಮೇಲೆ ಅವ್ರ ಮಗನ ಹಾಕ್ಬೇಕಾದ್ರೂ ಸಹ ಅವ್ರ ಮಗನ ಸಂದರ್ಭದಲ್ಲೂ ಸಹ ನಮ್ಮ ಹತ್ರ ಯಾರ ಹತ್ರನೂ ಮಾತಾಡಿಲ್ಲ. ನಮ್ಮ ಮಂಡ್ಯದಲ್ಲಿ ಸಭೆ ಮಾಡಿ ಅನೌನ್ಸ್ ಮಾಡೋಣಾಗ್ಲೂ ನಮ್ಮನ್ನು ಯಾರನ್ನೂ ಕರೆದಿಲ್ಲ. ಮತ್ತು ಅದಾದಮೇಲೆ ಬೆನ್ನು ಚೂರಿ ಹಾಕಿದ್ರಂತೆ, ಯಾರು ಹಾಕಿದ್ರೋ ಗೊತ್ತಿಲ್ಲ ನನಗೆ. ಸೊ ಈಗ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡುವಂಥ ಸೂಕ್ತ ಸಮಯ ಅಲ್ಲ. ಸೊ ಬೆನ್ನು ಚೂರಿ ಹಾಕಿದವರು ಅವರೆಲ್ಲ ನಮಗೆ ಬೇಕಿಲ್ಲ, ನಮಗೆ ನಮ್ಮ ಆತ್ಮಾನಂದ ಇದ್ದಾರೆ, ನಮ್ಮ ಅಮರಾವತಿ ಚಂದ್ರಶೇಖರ್ ಸಾಕು, ಇವರೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೂ ನಾವು ವೇದಿಕೆಗೆ ಹಿಂಗೆ ಹೋಗೋಕ್ಕಾಗತ್ತೆ? ನಮ್ಮನ್ನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅವರೇ ಹೇಳಬೇಕು ಚುನಾವಣೆ ರಿಸಲ್ಟು ಮಂಡ್ಯದೊಂದು ಬಿಟ್ಬಿಡಿ, ಜನ ತೀರ್ಮಾನ ಮಾಡ್ತಾರೆ. ನಾವು ಅವರು ಇಬ್ಬರೂ ಎಷ್ಟೇ ಹೋರಾಟ ಮಾಡಿದ್ರು ಜನರಿಗೆ ಒಂದು ಅರಿವಿದೆ, ಬುದ್ಧಿವಂತರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಉಳಿದಂತೆ ನಿಮ್ಮ ಸಹಕಾರದಿಂದ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಉಳಿದಂತೆ ಎಲ್ಲ ಜಿಲ್ಲೆಯಲ್ಲೂ ಮೈತ್ರಿ ಧರ್ಮನ ಅನುಸರಿಸ್ಕೊಂಡು ಮಾಡ್ತಾಯಿದ್ದೀವಿ, ಅದರಂತೆ ಮಾಡ್ಕೊಂಡು ಹೋಗೋಣ, ಈ ಇಶ್ಯೂನ ನಾವು ಕ್ಯಾರಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅವರೇ ತಿಳಿ ಮಾಡಿಬಿಟ್ಟು ಸುಮ್ಮನೆ ಚುನಾವಣೆ ಮಾಡ್ಕೊಂಡು ಹೋಗೋತಕ್ಕಂತ ಒಳ್ಳೆಯದು. ನಾವೇನು ಸುಮಲತರ ಬಗ್ಗೆ ಹೋಗಿ ಕ್ಯಾಂಪೇನ್ ಮಾಡಿಲ್ಲ ಅಥವಾ ಭಾಷಣ ಮಾಡಿಲ್ಲ ಅಥವಾ ನಾವು ಪತ್ರಿಕೆಗಳನ್ನು ಹೇಳಿಕೆ ಕೊಟ್ಟಿಲ್ಲ. ಸೊ ಈಗ ಅವರು ನಮ್ಮನ್ನು ಕರೀದಲೆ ಹೇಳದಲೆ ನಮ್ಮನ್ನು ಆಹ್ವಾನ ಮಾಡದಲೆ ನಮ್ಮ ಬಗ್ಗೆನೇ ಅವರು ಬೇಡ ಅಂತಲೇ ಒಂದು ಸಂದೇಶ ಕೊಟ್ಟಿದ್ದಾರೆ, ಬೇಡ ಅಂತಲೇ ಕೊಟ್ಟಿದ್ದಾರೆ. ಈಗ ನಿನ್ನೆ ಮೊನ್ನೆನೂ ಸಹ ಅವ್ರು ಭಾಳ ಮುಂದೆ ಹೋಗ್ಬಿಟ್ರೋದ್ರಿಂದ ಎಲೆಕ್ಷನ್ ಮಂಡ್ಯದಲ್ಲಿ ಇದರ ಅವಶ್ಯಕತೆ ಇಲ್ಲ ಅನ್ನೋ ಥರನೇ ಹೇಳಿದ್ದಾರೆ. ದೇವೇಗೌಡರು ನಿನ್ನೆ ಭಾಳ ಒಂದು ನಮ್ಮೆಲ್ರಿಗೂ ಇಡೀ ಜಿಲ್ಲೆ ಜನ ತಲೆಬಗ್ಸುವಂಥದ್ದು ಒಂದು ಸನ್ನಿವೇಶ ನಡೆದುಬಿಟ್ಟಿದೆ, ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿ ಸ್ವಲ್ಪ ಮಾತನಾಡ್ತಕ್ಕಂಥ ರೀತಿಯಲ್ಲಿ ತಪ್ಪು ಮಾತಾಡ್ತಕ್ಕಂಥದ್ದನ್ನ ನಾವು ಕೇಳಿದ್ದೀವಿ, ನೀವು ಕೇಳಿದಿರ, ಅದು ಬೇರೆ ವಿಚಾರ. ಬಟ್ ಆದರೆ ಇನ್ನು ಉಳಿದಂಥ ನಾಯಕರುಗಳು ಸಾವಿರ ಮಾತಾಡ್ಬೋದು, ಸುಮಲತನ ಬಗ್ಗೆ, ಕಮ್ಯುನಿಟಿ ಬಗ್ಗೆ ಶಿವರಾಮೇಗೌಡ ಮಾತಾಡಿದ್ದಾರೆ, ಅದೆಲ್ಲ ಸೂಕ್ತವಾದಲ್ಲ ಒಳ್ಳೆಯದಲ್ಲ ಮಾತಾಡಿದ್ದಾರೆ. ಒಂದು ಪಿಟೀಲ್ ಚೌಡಯ್ಯನಂಥ ಒಂದು ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಂಥದ್ದು ನಮ್ಮ ಜಿಲ್ಲೆ ಕೀರ್ತಿ ಅದು. ಅಂಬರೀಷು ಅವರ ಮೊಮ್ಮಗನಾಗಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಕಲಾವಿದನಾಗಿ ಬಂದಂಥವರು. ಸೊ ಈ ಕುಟುಂಬದ ಒಬ್ಬ ಸೊಸೆನ ಈ ಥರದ ಮಾತಾಡ್ತಕ್ಕಂಥದ್ದು ಇಡೀ ಜಿಲ್ಲೆಯ ನಮ್ಮ ಗಂಗಡಕಾರ ಒಕ್ಕಲಿಗರಿರ್ಬೋದು, ಬೇರೆ ಜನ ಇರ್ಬೋದು, ಎಲ್ರಿಗೂ ಸಹ ತಲೆ ಬಗ್ಸುವಂಥ ವಿಚಾರ. ಆದರೆ ಅವನು ಮಾತಾಡ್ದ ಅದೊಂದು ಶಿವರಾಮೇಗೌಡ ಅದೊಂದು ಕಡೆ ಆಯಿತು. ಸೊ ಆದರೆ ನಿನ್ನೆ ದೇವೇಗೌಡರು ಯಾವತ್ತೂ ನಾನು ನೋಡಿಲ್ಲ ದೇವೇಗೌಡರು. ದೇವೇಗೌಡರನ್ನ ನಾವು ಕ್ವಶ್ಚನ್ ಮಾಡೋಷ್ಟು, ಪ್ರಶ್ನೆ ಮಾಡೋಷ್ಟು ನಮಗೆ ನಾವು ಎತ್ತರಿಗೆ ಬೆಳೆದಿಲ್ಲ. ಅವ್ರು ತಪ್ಪೇ ಮಾಡಿದ್ರೂ ನಾವು ನಮ್ಮ ಅಭಿಪ್ರಾಯ ಹೇಳ್ಬೋದೆ ವಿನ ಅದು ಜನರಿಗೆ ಬಿಟ್ಟದ್ದು ವಿನ ದೇವೇಗೌಡರನ್ನ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳೋಷ್ಟು ಮಟ್ಟಕ್ಕೆ ಹೋಗಿ ಸಾಧ್ಯವೇ ಇಲ್ಲ ನನಗೆ. ನಾನು 4 ದಿವಸನೋ 5 ದಿವಸನೋ ಅವ್ರ ಮನೆ ನೀರು ಕುಡಿದಿದ್ದೀನಿ, ಅವ್ರ ನಾಯಕತ್ವದಲ್ಲಿ ಕೆಲಸ ಮಾಡಿದ್ದೀನಿ. ರಾಜಕೀಯವಾಗಿ ಹೊರಗಡೆ ಬರೋದಕ್ಕೆ ದೇವೇಗೌಡರು ಸಹ 62ರಿಂದ 50 ಕಡೆ ಹೋಗಿದ್ದಾರೆ, 50 ಕಡೆ ಬಂದಿದ್ದಾರೆ. ಪಾರ್ಟಿನ ಡಿವೈಡ್ ಮಾಡಿದ್ರು ಪಾರ್ಟಿ ಬೇರೆ ಹೋದಂಗೆ, ಪಾರ್ಟಿನಲ್ಲೇ ಡಿಫ್ರೆನ್ಸ್ ಆದ್ರೂ ಪಾರ್ಟಿ ಇಲ್ಲದಂಗೆ. ಜನತಾದಳ ಕಟ್ಟಿದ್ರು, SJP ಕಟ್ಟಿದ್ರು, ಜನತಾ ಪಾರ್ಟಿ ಕಟ್ಟಿದ್ರು, ಜಾತ್ಯಾತೀತ ಕಟ್ಟಿದ್ರು, ಎಲ್ಲ ದೇವೇಗೌಡರೇ ಮಾಡಿರೋದು. ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದೊಂದ್ಸರಿ ಪಾರ್ಟಿ ಬಿಡೋದು ಸೇರೋದು ಇವೆಲ್ಲ ಸನ್ನಿವೇಶ ಸ್ಥಳೀಯವಾದಂಥ ಇದಕ್ಕೆ ಹೋಗುತ್ತೆ. ಅದೊಂದು ದೊಡ್ಡ ಅಪರಾಧ ಅಂತ ಪ್ರಜಾಪ್ರಭುತ್ವದಲ್ಲಿ ಯಾರೂ ಹೇಳೋಕ್ಕಾಗಲ್ಲ. ಸ್ವತಂತ್ರ ಬಂದಿನಿಂದ ಇಲ್ಲಿವರೆಗೆ ಯಾವ್ಯಾವ ಪಾರ್ಟಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಆದರೆ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಸಾವುಕಾರ ಚೆನ್ನೈನರಿಂದ
ನಮ್ಮ ವೀರನ್ ಗೌಡ್ರಿಂದ ಶಂಕರೇಗೌಡರು, ಎಸ್ ಎಂ ಕೃಷ್ಣರು, ಚೌಡಯ್ಯನವರು, ಮಾದೇಗೌಡರವ್ರಿಗೂ ಭಾಳ ಗೌರವಯುತವಾಗಿ ಏನು ನಮ್ಮ